ನುಸ್ರಿಕಿ ಲ್ಯಾಪ್ಟಾಪ್ ಓಪನ್ಗೆ ಪೊಲೀಸರು ಹರ ಸಾಹಸವನ್ನು ಪಡೆದಿದ್ದಾರೆ. ಬಿಟ್ಕಾಯಿನ್ ಹಗರಣದ ಆರೋಪಿ ಶ್ರೀಕಿಯ ಲ್ಯಾಪ್ಟಾಪ್ನ ಓಪನ್ ಮಾಡುವುದಕ್ಕೆ ಪೊಲೀಸರಿಗೆ ಈಗ ಅದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿಬಿಟ್ಟಿದೆ. ಪ್ರಕರಣದಲ್ಲಿ ಸೈಬರ್ ಎಕ್ಸ್ಪರ್ಟ್ಸ್ ಮೊರೆ ಹೋಗಿದ್ದಾರೆ ಪೊಲೀಸರು. ಈಗಾಗಲೇ ಲ್ಯಾಪ್ಟಾಪ್ ಓಪನ್ಗೆ ಕೋರ್ಟ್ನಿಂದ ಅನುಮತಿ ಕೂಡ ಸಿಕ್ಕಿದೆ. ಶ್ರೀಕಿಯ ನಾಲ್ಕು ಲ್ಯಾಪ್ಟಾಪ್ಗಳು ಸದ್ಯ ಸಿಐಡಿ ವಶದಲ್ಲಿವೆ. ಬಳಿಕ ಲ್ಯಾಪ್ಟಾಪ್ನ ಎಫ್ಎಸ್ಎಲ್ಗೆ ಕಳುಹಿಸಲಿದೆ ಸಿಐಡಿ. ಆನಂತರದಲ್ಲಿ ಲ್ಯಾಪ್ಟಾಪ್ನಲ್ಲಿರುವಂತಹ ಮಾಹಿತಿಯನ್ನ ಕಲೆಹಾಕಿ ಶ್ರೀಕಿಯ ವಿರುದ್ಧ ಏನೇನು ಸಾಕ್ಷ್ಯಗಳು ಲಭ್ಯ ಆಗುತ್ತೆ, ಯಾವ್ಯಾವ ರೀತಿ ಆತ ಬಿಟ್ಕಾಯಿನ್ ದಂಧೆಯಲ್ಲಿ ಭಾಗಿಯಾಗಿದ್ದಾನೆ ಇದೆಲ್ಲವನ್ನೂ ಕೂಡ ಪತ್ತೆ ಹಚ್ಚುವುದಕ್ಕೆ ಸಿಐಡಿ ಪೊಲೀಸರು ಮುಂದಾಗಿದ್ದಾರೆ. ಶ್ರೀಕಿಯ ನಾಲ್ಕು ಲ್ಯಾಪ್ಟಾಪ್ಗಳನ್ನ ಸಿಐಡಿ ಪೊಲೀಸರು ಸದ್ಯ ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸ್ ಕೋರ್ಟ್ನಿಂದ ಅನುಮತಿಯನ್ನ ಕೂಡ ಪಡ್ಕೊಂಡಿದ್ದಾರೆ ಲ್ಯಾಪ್ಟಾಪ್ ಓಪನ್ಗೆ. ಮತ್ತಷ್ಟು ಡೀಟೇಲ್ಸ್ ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ. ಸಂದೇಶ ಮಾಮೂಲು ಪ್ರಕರಣ ಅಲ್ಲ, ಇದು ಸೈಬರ್ ವಂಚನೆಗೆ ಸಂಬಂಧಪಟ್ಟಂತಹ ಪ್ರಕರಣ. ಸಾಕ್ಷಿಗಳನ್ನ ಕಲೆ ಹಾಕೋದೇ ಇಲ್ಲಿ ಬಹಳ ದೊಡ್ಡ ಸವಾಲು. ಈಗ ಸದ್ಯಕ್ಕೆ ನಾಲ್ಕು ಲ್ಯಾಪ್ಟಾಪ್ಗಳನ್ನ ಏನು ವಶಪಡಿಸಿಕೊಂಡಿದ್ದಾರೆ ಅದನ್ನ ಸಿಐಡಿಗೆ ಏನು ರವಾನೆ ಮಾಡಲಾಗಿದೆ, ಯಾವ ರೀತಿ ಅದರಿಂದ ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗುತ್ತೆ ಸಂದೇಶ್. ವಿದ್ಯಶ್ರೀ, ಪ್ರಮುಖವಾಗಿ ಇಲ್ಲಿ ಸೈಬರ್ ವಂಚನೆಗಿನ ಮುಂಚಿತವಾಗಿ ಅಂದ್ರೆ ಸೈಬರ್ ವಂಚನೆ ಆಗಿದೆ ಅನ್ನೋದಕ್ಕಿಂತ ಮುಂಚಿತವಾಗಿ ಈಗ ಸದ್ಯ ರಾಜ್ಯ ರಾಜಕಾರಣ ಆಗಿರ್ಬೋದು ಅಥವಾ ರಾಜ್ಯದಲ್ಲೂ ಕೂಡ ಸಾಕಷ್ಟು ಸುದ್ದಿಯಲ್ಲಿರುವಂತಹ ವಿಚಾರ ಅಂದ್ರೆ ಅದು ಬಿಟ್ಕಾಯಿನ್ ವಿಚಾರ. ಅಂದ್ರೆ ಬಿಟ್ಕಾಯಿನ್ ಅವ್ಯವಹಾರದಲ್ಲಿ ಸಾಕಷ್ಟು ಜನ ರಾಜಕಾರಣಿಗಳು ಹಾಗೆ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದರಿಂದ ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣವನ್ನು ಕೂಡ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಪೊಲೀಸ್ ಇಲಾಖೆ ಕೂಡ. ಹಾಗಾಗಿ ಈಗ ಸದ್ಯ ಪೊಲೀಸರು ಕೂಡ ಶ್ರೀಕಿಯ ಬಳಿ ಏನು ನಾಲ್ಕು ಲ್ಯಾಪ್ಟಾಪ್ಗಳನ್ನು ಈ ಹಿಂದೆ ಜೀವನ್ ಭೀಮಾ ನಗರ ಪೊಲೀಸ್ ಠಾಣೆಯಲ್ಲಿ ನವೆಂಬರ್ 6ನೇ ತಾರೀಕು ನಡೆದಂತಹ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಷ್ಣು ಭಟ್ರನ್ನ ಬಂಧಿಸ್ತಾರೆ. ಬಂಧಿಸಿದಂತಹ ಸಂದರ್ಭದಲ್ಲಿ ವಿಷ್ಣು ಭಟ್ ಅಲ್ಲಿ ರಾಯಲ್ ಆರ್ಚಿಡ್ ಹೋಟೆಲ್ನಲ್ಲಿ ಯಾರನ್ನ ಭೇಟಿಯಾಗೋದಕ್ಕೆ ಬಂದಿದ್ದೆ ಅಂತ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ಶ್ರೀಕೃಷ್ಣ ಅಲ್ಲಿ ಆ ಶ್ರೀಕಿಯನ್ನ ಭೇಟಿಯಾಗಲು ಬಂದಿದ್ದೆ ಅಂತ ಹೇಳ್ತಾನೆ. ಅದಾದ ಬಳಿಕ ಪೊಲೀಸರು ಕೂಡ ಒಳಗೆ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಆತನ ಬಳಿ ನಾಲ್ಕು ಲ್ಯಾಪ್ಟಾಪ್ ಇರುತ್ತೆ. ಪ್ರಮುಖವಾಗಿ ಇಲ್ಲಿ ನಾಲ್ಕು ಲ್ಯಾಪ್ಟಾಪ್ಗಳನ್ನ ಕೂಡ ಜಪ್ತಿ ಮಾಡಿದ್ದಾರೆ. ಆದರೆ ಅದಕ್ಕಿರುವಂತಹ ಕಾರಣ ಕೂಡ ಬೇರೆ ಬೇರೆದಿದೆ. ಯಾಕಂದ್ರೆ ಈ ಹಿಂದೆ ಸಿಸಿಬಿ ಅಧಿಕಾರಿಗಳು ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿಯನ್ನ ಬಂಧಿಸಿದಂತ ಸಂದರ್ಭದಲ್ಲೂ ಕೂಡ ಆತ ಹೇಳಿದ್ದ, ನನಗೆ ಫಂಡಿಂಗ್ ಅನ್ನ ಮಾಡಿ ದೊಡ್ಡ ದೊಡ್ಡ ಹೋಟೆಲ್ ನಲ್ಲಿ ಇರಿಸ್ತಾ ಇದ್ರು, ಆ ಹೋಟೆಲ್ ನಲ್ಲಿ ಇದ್ದುಕೊಂಡೆ ಲ್ಯಾಪ್ಟಾಪ್ ಗಳನ್ನ ಅಂದ್ರೆ ಲ್ಯಾಪ್ಟಾಪ್ ಗಳ ಮುಖಾಂತರವಾಗಿ ಬಿಟ್ಕಾಯಿನ್ ವ್ಯವಹಾರ ಮಾಡ್ತಾ ಇದ್ದೆ ಅಂತ. ಆ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ಸಾಕಷ್ಟು ಟ್ರಾನ್ಸಾಕ್ಷನ್ ಗಳು ಆಗಿದೆ ಅನ್ನೋ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ಲ್ಯಾಪ್ಟಾಪ್ ಗಳನ್ನ ಅಂದ್ರೆ ನಾಲ್ಕು ಲ್ಯಾಪ್ಟಾಪ್ ಗಳನ್ನ ಈಗಾಗಲೇ ಜಪ್ತಿ ಮಾಡಿದ್ರು. ಆ ಜಪ್ತಿ ಮಾಡಿರುವಂತಹ ಲ್ಯಾಪ್ಟಾಪ್ ಗಳಲ್ಲಿ ಸಾಕಷ್ಟು ಡಾಟಾಗಳು ಇವೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಾಥಮಿಕ ಹಂತದಲ್ಲಿ ಅಲ್ಲಿರುವಂತಹ ಜೀವನ್ ಭೀಮಾ ನಗರ ಪೊಲೀಸರು ಕೂಡ ವೆರಿಫೈ ಅನ್ನ ಮಾಡಿದ್ರು. ಆದ್ರೆ ಅದನ್ನ ನುರಿತ ತಜ್ಞರು ಅಂದ್ರೆ ಸಿಐಡಿ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಎಫ್ಎಸ್ಎಲ್ ತಜ್ಞರಿಗೂ ಕೂಡ ಕೊಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಸದ್ಯ ಆ ಒಂದು ಲ್ಯಾಪ್ಟಾಪ್ ಅನ್ನ ಆ ನಾಲ್ಕು ಲ್ಯಾಪ್ಟಾಪ್ ಅನ್ನ ಕೂಡ ಸಿಐಡಿ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಅಂದ್ರೆ ಆ ಲ್ಯಾಪ್ಟಾಪ್ ಅನ್ನ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಸಿಐಡಿ ಕಚೇರಿಯಲ್ಲಿ ಸಿಐಡಿ ಅಧಿಕಾರಿಗಳು ಕೂಡ ಅಂದ್ರೆ ಎಕ್ಸ್ಪರ್ಟ್ಸ್ ಯಾರಿರ್ತಾರೆ ಅವರು ಪ್ರತಿಯೊಂದು ಪೇಜ್ ಅನ್ನು ಕೂಡ ಲ್ಯಾಪ್ಟಾಪ್ ಅನ್ನ ಓಪನ್ ಮಾಡಿ ಪ್ರತಿಯೊಂದು ಪೇಜ್ ಅನ್ನು ಕೂಡ ಮಿರರ್ ಇಮೇಜ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ ನಿಂದ ಅನುಮತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಅಂದ್ರೆ ಶ್ರೀಕಿಯವರ ಲ್ಯಾಪ್ಟಾಪ್ ಅನ್ನ ಓಪನ್ ಮಾಡುವ ಸಲುವಾಗಿ ಕೋರ್ಟ್ ನಿಂದ ಅನುಮತಿಯನ್ನ ಪಡೆದಿದ್ದಾರೆ. ಬಿಕಾಸ್ ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ಈ ಹಿಂದೆ ಸಿಸಿಬಿ ಅಧಿಕಾರಿಗಳು ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ, 31.8 ಬಿಟ್ಕಾಯಿನ್ ಗಳು ನಮಗೆ ಜಪ್ತಿ ಆಗಿದೆ ಅಂತ. ಅದಾದ ಬಳಿಕ ಆ ಬಿಟ್ಕಾಯಿನ್ ಗಳನ್ನ ಓಪನ್ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಎಲ್ಲವೂ ಕೂಡ ಲೈವ್ ವ್ಯಾಲೆಟ್ ಗಳಾಗಿರ್ತವೆ. ಅಂದ್ರೆ ಲೈವ್ ವ್ಯಾಲೆಟ್ ಗಳಲ್ಲಿ ಬರೀ ವಿಸಿಬಲ್ ಮಾತ್ರ ಇರುತ್ತೆ, ಆ ವಿಸಿಬಲ್ ಇರುವಂತಹ ವ್ಯಾಲೆಟ್ ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಟ್ರಾನ್ಸಾಕ್ಷನ್ ಮಾಡೋದಕ್ಕಾಗೋದಿಲ್ಲ, ಅದನ್ನ ಬೇರೆ ಅಕೌಂಟ್ಗೆ ಹಾಕೋದಕ್ಕಾಗೋದಿಲ್ಲ. ಬಿಕಾಸ್ ಅದರ ಕೀ ಯಾರು ಆ ಒಂದು ವ್ಯಾಲೆಟ್ ಅನ್ನು ಓಪನ್ ಮಾಡಿರ್ತಾರೋ ಅವರ ಬಳಿ ಇರುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ಕಳೆದ ಬಾರಿ ಆದಂತಹ ಮಿಸ್ಟೇಕ್ಸ್ಗಳು ಮತ್ತೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ ಲೈವ್ ವ್ಯಾಲೆಟ್ಗಳು ಏನಾದರೂ ಆ ಲ್ಯಾಪ್ಟಾಪ್ ಅಲ್ಲಿ ಕಂಡು ಬಂದ್ರೆ ಆ ಲೈವ್ ವ್ಯಾಲೆಟ್ಗಳನ್ನ ಮಿರರ್ ಇಮೇಜ್ ಪಡೆದುಕೊಳ್ತಾರೆ. ಅಂದ್ರೆ ಮಿರರ್ ಇಮೇಜ್ಗಳನ್ನ ಪಡೆದುಕೊಂಡು ಅದನ್ನ ಎವಿಡೆನ್ಸ್ ಆಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ. ಯಾಕಂದ್ರೆ ಇಫ್ ಸಪೋಸ್ ಏನಾದರೂ ಅಲ್ಲಿ ಲೈವ್ ವ್ಯಾಲೆಟ್ ಅಲ್ಲಿ ಟ್ರಾನ್ಸಾಕ್ಷನ್ ಅನ್ನು ಮಾಡೋದಕ್ಕೆ ಶ್ರೀಕಿ ಏನಾದರೂ ಮುಂದಾಗಿದ್ರೆ ಅವೆಲ್ಲವನ್ನೂ ಕೂಡ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಮಿರರ್ ಇಮೇಜ್ ಅನ್ನ ಮೊದಲಿಗೆ ಮಾಡುವಂತಹ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾರೆ. ಪ್ರತಿಯೊಂದು ಪೇಜ್ ಅನ್ನು ಕೂಡ ಸಿಐಡಿ ಅಧಿಕಾರಿಗಳು ಮಿರರ್ ಇಮೇಜ್ ಅನ್ನ ಮಾಡಿಕೊಂಡು ಅದನ್ನ ಸಾಕ್ಷಿಯಾಗಿ ಇಟ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರೆ ಮತ್ತೊಂದು ಕಡೆ ಆ ಅಷ್ಟು ಲ್ಯಾಪ್ಟಾಪ್ ಗಳ ಮಿರರ್ ಇಮೇಜ್ ಅನ್ನ ಪಡೆದುಕೊಂಡು ಬಳಿಕ ಅಂದ್ರೆ ಬೇರೆಲ್ಲ ಏನ್ ಡಾಟಾಗಳಿದೆ ಅಥವಾ ಯಾವೆಲ್ಲ ಲೈವ್ ವ್ಯಾಲೆಟ್ ಗಳಿವೆ ಅವೆಲ್ಲವನ್ನು ಕೂಡ ನುರಿತ ತಜ್ಞರ ಮುಖಾಂತರವಾಗಿ ಓಪನ್ ಮಾಡಿಸಿ ಆ ಮಿರರ್ ಇಮೇಜ್ ಅನ್ನ ಪಡೆದುಕೊಳ್ತಾರೆ. ಅದಾದ ಬಳಿಕ ನೇರವಾಗಿ ಆ ನಾಲ್ಕು ಲ್ಯಾಪ್ಟಾಪ್ ಗಳನ್ನ ಕೂಡ ಎಫ್ಎಸ್ಎಲ್ ಗೆ ರವಾನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿರುವಂತಹ ಡಾಟಾ ಆಗಿರ್ಬೋದು ಅಥವಾ
ಯಾವೆಲ್ಲ ಯಾವ ರೀತಿ ಆತ ವರ್ಕ್ ಮಾಡ್ತಾ ಇದ್ದ ಜೊತೆಗೆ ಏನು ವರ್ಕ್ ಮಾಡ್ತಾ ಇದ್ದ ಜೊತೆಗೆ ಟ್ರಾನ್ಸಾಕ್ಷನ್ ಗಳು ಪ್ರಮುಖವಾಗಿ ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಗಳು ಆಗ್ತಾ ಇತ್ತು ಆಗಿದ್ರೆ ಎಲ್ಲಿಗೆ ಆಗ್ತಾ ಇತ್ತು ಜೊತೆಗೆ ಯಾವ ಒಂದು ವ್ಯಾಲೆಟ್ ನ ಮುಖಾಂತರವಾಗಿ ಅದು ಶ್ರೀಕಿ ವ್ಯಾಲೆಟ್ ನ ಮುಖಾಂತರವಾಗಿ ಆಗ್ತಿತ್ತ ಅಥವಾ ಬೇರೆ ಯಾರಾದರೂ ಹೆಸರಿನಲ್ಲಿ ಆ ಒಂದು ವ್ಯಾಲೆಟ್ ಇತ್ತ ಇದೆಲ್ಲವಕ್ಕೂ ಸಂಬಂಧಪಟ್ಟಂತೆ ಈಗ ಸಿಐಡಿ ಅಧಿಕಾರಿಗಳು ಕೂಡ ಮೊದಲಿಗೆ ಪ್ರಾಥಮಿಕ ಹಂತದಲ್ಲಿ ಮಿರರ್ ಇಮೇಜ್ ಅನ್ನು ಪಡೆದುಕೊಂಡು ಅದಾದ ಬಳಿಕ ಎಫ್ಎಸ್ಎಲ್ ಗೆ ರವಾನೆ ಮಾಡ್ತಾರೆ ಎಫ್ಎಸ್ಎಲ್ ತಂಡ ಕಂಪ್ಲೀಟ್ ಆಗಿ ಆ ಲ್ಯಾಪ್ಟಾಪ್ ಗಳನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಈಗ ಸದ್ಯ ಸಿಐಡಿ ಯಲ್ಲಿ ಲ್ಯಾಪ್ಟಾಪ್ ಗಳನ್ನು ಓಪನ್ ಮಾಡಿ ಮಿರರ್ ಇಮೇಜ್ ಅನ್ನು ಪಡೆದುಕೊಂಡಿದ್ದು ಆ ಒಂದು ಕಾರ್ಯ ಮುಗಿದ ಬಳಿಕ ಅಂದ್ರೆ ಈ ಮಿರರ್ ಇಮೇಜ್ ಅನ್ನು ಪಡೆದುಕೊಂಡ ಬಳಿಕ ನೇರವಾಗಿ ಅದನ್ನ ಎಫ್ಎಸ್ಎಲ್ ಗೆ ರವಾನೆ ಮಾಡಿ ಅಲ್ಲಿ ನುರಿತ ತಜ್ಞರು ಯಾಕಂದ್ರೆ ಈಗಾಗಲೇ ಈ ಹಿಂದೆ ಕೂಡ ಲೈವ್ ವ್ಯಾಲೆಟ್ ನಲ್ಲಿ ಇರುವಂತ ಬಿಟ್ಕಾಯಿನ್ ಗಳನ್ನು ಬೇರೆ ಕಡೆಗೆ ಟ್ರಾನ್ಸಾಕ್ಷನ್ ಮಾಡುವಂತ ಕೆಲಸವನ್ನ ಶ್ರೀಕಿ ಕೂಡ ಮಾಡಿದ ಹಾಗಾಗಿ ಯಾವುದೇ ರೀತಿಯ ಮಿಸ್ಟೇಕ್ಸ್ ಗಳು ಆಗಬಾರದು ಅನ್ನೋ ಕಾರಣಕ್ಕಾಗಿ ಮಿರರ್ ಇಮೇಜ್ ಅನ್ನು ಪಡೆದುಕೊಂಡು ನುರಿತ ತಜ್ಞರ ಮುಖಾಂತರವಾಗಿ ಯಾಕಂದ್ರೆ ಶ್ರೀಕಿ ಸಾಕಷ್ಟು ಎಕ್ಸ್ಪರ್ಟ್ ಇರೋದ್ರಿಂದ ಅದೇ ರೀತಿಯ ಎಕ್ಸ್ಪರ್ಟ್ ಗಳು ಪೊಲೀಸ್ ಇಲಾಖೆಯಲ್ಲೂ ಕೂಡ ಇರಬೇಕಾಗುತ್ತೆ ಹಾಗಾಗಿ ನುರಿತ ತಜ್ಞರು ಯಾರು ಇರ್ತಾರೆ ಎಫ್ಎಸ್ಎಲ್ ಅಲ್ಲಿ ಅಂತವರ ಮುಖಾಂತರವಾಗಿ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿಸಿ ಅಲ್ಲಿರುವಂತ ಡಾಟಾವನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ ವಿದೇಶ್ರೀ ಥ್ಯಾಂಕ್ ಯು ಸಂದೇಶ್ ಡೀಟೇಲ್ಸ್ ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ